ಈಗಾಲ್ರೆಡಿ ರಾಜಕಾರಣದಿಂದ ದೂರ ಉಳಿದಿರುವಂತಹ ನಟಿ ರಮ್ಯಾ ಮತ್ತೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಚರ್ಚೆಗಳು ಈಗ ಮುನ್ನೆಲೆಯಲ್ಲಿದೆ ಇವತ್ತು ಸಂಜೆ ರಮ್ಯಾ ಸ್ಪರ್ಧೆ ಬಗ್ಗೆ ಮುಖಂಡರು ಸಭೆಯನ್ನ ನಡೆಸಲಿದ್ದಾರೆ ಈ ಬಾರಿಯ ಚುನಾವಣೆ ಯಾವಾಗಲೂ ಹೇಳಿದಂಗೆ ಹೈ ವೋಲ್ಟೇಜ್ ಚುನಾವಣೆಯಾಗಿ ಮುಂದುವರಿತಾ ಇದೆ ಒಕ್ಕಲಿಗ ಸಮುದಾಯದ ಮತವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಎರಡು ಕ್ಷೇತ್ರವನ್ನ ಈಗ ಆಲ್ರೆಡಿ ರಮ್ಯಾ ಅವರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕಾಂಗ್ರೆಸ್ ಸಿದ್ಧಪಡಿಸಿದೆ ಸಚಿವ ಆರ್ ಅಶೋಕ್ ಮಣಿಸೋದಕ್ಕೆ ಕಾಂಗ್ರೆಸ್ ರಮ್ಯಾಸ್ತ್ರವನ್ನ ಪ್ರಯೋಗಿಸುತ್ತ ಅನ್ನುವಂತ ಚರ್ಚೆಗಳು ರಾಜ್ಯ ರಾಜಕೀಯ ವಲಯದಲ್ಲಿದೆ ಪದ್ಮನಾಭನಗರ ಅಥವಾ ಚನ್ನಪಟ್ಟಣ ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಸದ್ಯ ಎರಡು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ನಟಿ ರಮ್ಯಾ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಮಾಜಿ ಸಂಸದೆ ಕೂಡ ಹೌದು ರಮ್ಯಾ ಸ್ಪರ್ಧೆಗೆ ಎರಡು ಕ್ಷೇತ್ರಗಳನ್ನು ಹುಡುಕಿದ್ದಾರೆ ಕಾಂಗ್ರೆಸ್ ನ ಮುಖಂಡರು ಈ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಬಹಳ ಕುತೂಹಲದ ಚರ್ಚೆ ಆಗ್ತಾ ಇದೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಚಿವ ಆರ್ ಅಶೋಕನ ಮಣಿಸೋದಕ್ಕೆ ಕಾಂಗ್ರೆಸ್ ರಮ್ಯಾಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಈಗ ಮುಂದಾಗಿದೆ ಒಕ್ಕಲಿಗ ಪ್ಲೇ ಕಾರ್ಡ್ ಗಳನ್ನ ಮುಂದುವರಿಸೋದಕ್ಕೆ ಈಗ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಒಕ್ಕಲಿಗರನ್ನ ಒಕ್ಕಲಿಗರಿಂದನೇ ಮಣಿಸಬೇಕು ಹೇಗೆ ಅನ್ನುವಂತ ಪ್ರಶ್ನೆಗೆ ಮತ್ತೆ ರಮ್ಯಾ ಅವರನ್ನ ಕಡ್ಕೊಂಡು ಬರ್ತಾ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ ಯಸಿನು ಪದ್ಮನಾಭನಗರದಲ್ಲಿ ನಟಿ ರಮ್ಯಾ ಸ್ಪರ್ಧೆ ವಿಚಾರವಾಗಿ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಕಾಶ್ಮೀರದಿಂದ ಹಿಡಿದು ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದು ಅಂತ ಹೇಳಿ ರಮ್ಯಾ ಸ್ಪರ್ಧೆ ಬಗ್ಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ಯಾರು ಬೇಕಾದರೂ ಸ್ಪರ್ಧೆ ಮಾಡೋದಕ್ಕೆ ಸ್ವತಂತ್ರ ಇದೆ ಕಾಶ್ಮೀರದಿಂದ ಹಿಡಿದು ಎಲ್ಲ ಬೇಕಾದರೂ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ